ಸರ್ ನಾನು ರಂಜನ್ ಸಾಬ್ ಸರ್ ನನ್ನ ಹೆಸರು. ನನ್ನ ಹೆಸರು ಬಂದು ರಂಜನ್ ಸಾಬ್. ನಮ್ಮದು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಕಪ್ಪಗಲ್ ಗ್ರಾಮ ಸರ್ ನಮ್ಮದು. ನಾವು ಇದು ಏನಪ್ಪ ಅಂತಂದ್ರೆ ನಮಗೆ ಇಷ್ಟ ಅಂತಂದ್ರೆ ಸರ್ ನಮಗೆ ನಾವು 12 57 ನಂಬರ್ ಈ ತಳಿದೆ ಸರ್ ನಂಬರ್ ಸಕಟ ಕಂಪ್ನಿ ಅಂತ ಸರ್. ಇಲ್ಲಿ ನೋಡಿ ಸರ್ ಇದ್ರಾಗ ಒಂದು ಡ್ಯಾಮೇಜ್ ಇಲ್ಲ ಇದ್ರಾಗ ನೋಡಿ. ಇದ್ರಾಗ ಏನೈತೆ ಸರ್ ಒಂದು ಡ್ಯಾಮೇಜ್ ಇಲ್ಲ ಇದ್ರಾಗ ಭಾಳ ನಮಗೆ ಇಳುವರಿ ಚೆನ್ನಾಗಿ ಬಂದಿದೆ. ಇವಾಗ ಇದೇ ಇನ್ನೊಂದು ಬೇರೆ ತಳಿ ಇಟ್ಟಿನಿ ನಮ್ಮ ಇನ್ನೊಂದು ಪಕ್ಕದ ಹೊಲದಾಗ ನಮ್ಮದೇ ಸರ್ ಅದು ಬೇರೆ ತಳಿ ಹಾಕಿದ್ದೀನಿ ಅದು ಫುಲ್ಲು ಡ್ಯಾಮೇಜ್ ಸರ್. ಇವಾಗ ಅದ್ರಾಗ ನೋಡಿ ಸರ್ ಏನಂತ ಐತೆ ಆ ಫೋಟೋ ಏನೇನು ಡ್ಯಾಮೇಜೇ ಇಲ್ಲಿದೆ. ಇದಕ್ಕೆ ನೋಡಿ ಸರ್ ಒಂದು ಒಂದು ಹುಡುಕೇನಂದ್ರೆ ಡ್ಯಾಮೇಜ್ ಇಲ್ಲ ಸರ್. ಈ ಕಡೆಗೆ ಆಗಲಿ ಈ ಕಡೆಗೆ ಆಗಲಿ ನೋಡಿ ಸರ್ ಈಗ ಇದು ಏನೇನಿಲ್ಲ ನೋಡು ಗಿಡ ಹೆಂಗಾಗೈತೆ ನೋಡಿ ಸರ್. ಅದ್ರಾಗ ನೋಡಿ ಸರ್ ಇದ್ರಾಗ ಒಂದು ಇದು ಥರ ಇದ್ರಾಗ ನಮ್ಮದೇ ಹೊಲ ಇದ್ರಾಗ ಇನ್ನೊಂದು ಬೇರೆ ತಳಿ ಹಾಕಿದ್ದೀನಿ ಅದು ಫುಲ್ಲು ಡ್ಯಾಮೇಜ್ ಹೊಡೆದ್ಬಿಟ್ಟತೆ. ಅದು ಹೊಡೆದಿರೋದಕ್ಕೆ ನಮಗೆ ಭಾಳ ಬೇಸರ ಆಗೈತೆ ಸರ್. ಅದು ಆಗಿರೋದಕ್ಕೆ ಇದು ಈ ವರ್ಷ ನಾನು 12 57 ಇಟ್ಟಿದ್ದೀನಿ. ಹೋದ ವರ್ಷ ಕೂಡ ಇಟ್ಟಿದ್ದೆ ಆದ್ರೆ ಈ ವರ್ಷದಿಂದ ಜಾಸ್ತಿ ಇಟ್ಟಿದ್ದೀನಿ. ಹೋದ ವರ್ಷಕ್ಕಿಂತ ಹೆಚ್ಚಿಗೆ ಇಟ್ಟಿದ್ದೀನಿ. ಇಲ್ಲಿ ಸುತ್ತಮುತ್ತ ಎಲ್ಲರು ಬಂದು ನನ್ನ ಕೇಳಿದ್ರೆ ಏನಪ್ಪ ಭಾರಿ ಡ್ಯಾಮೇಜ್ ಇಲ್ಲ ಇವು ಯಾವಪ್ಪ ಅಂತಂತಂದ್ರೆ ನಾನು 12 57 ಇದ್ರ ನಂಬರ್ ಸಕಟ ಕಂಪ್ನಿದು ಸರ್. ಆ ಮುಖಾಂತರಕ ಇದಕ್ಕೇನೈತೆ ನೋಡಿ ಸರ್ ಇದ್ರಾಗ ಒಂದು ಎಲ್ಲೆನ್ನ ಡ್ಯಾಮೇಜ್ ಐತೆ ನೋಡಿ ಸರ್ ಇದ್ರಾಗ ಒಂದು ಡ್ಯಾಮೇಜ್ ಇಲ್ಲ ಇದ್ರಾಗ. ಇದರ ದಿನವೊಂದು ಗಿಡ ಕಿತ್ತಿದ್ರು ಕೂಡ ಸರ್ ನೋಡಿ ಸರ್ ಇದು ಕೂಡ ಯಾವಲ್ಲ ಇದ್ರಾಗ ಏನೇನು ಡ್ಯಾಮೇಜೇ ಇಲ್ಲ ಇದ್ರಾಗ ಒಂದು ಅಷ್ಟು ನಮಗೆ ಚೆನ್ನಾಗೈತಿದೆ ಸರ್. ಇದ್ರಕ್ಕೆ ನಾವು ಭಾಳ ಇಷ್ಟಪಟ್ಟಿದ್ದೀವಿ. ನಮಗೆ ನೋಡಿ ಸರ್ ಇದ್ರಾಗ ಒಂದು ಇದ್ರಾಗ ಇದಾಗಲು ಅದಾಗಲು ಒಂದು ಡ್ಯಾಮೇಜ್ ಇಲ್ಲಿದು. ಅದು ಹಂಗಾಗಿ ನಮಗೆ ಈಸರಿಗೆ ನೆಕ್ಸ್ಟ್ ನಾವು ಇದನ್ನೇ ಭಾಳ ಇದನ್ನೇ ಅಷ್ಟು ಹಾಕೋಣಂತ ಇದೀವಿ. ನಾವು ಅಷ್ಟು ಟೋಟಲ್ ನಮ್ಮದು ಹೊಲ ಒಂದು 5 ಎಕರೆ ಆಗ್ಬೋದು ಎಷ್ಟು ಆಗ್ಬೋದು ಹಾಕ್ಬೋದು. ಪಕ್ಕ ಹೊಲ್ದ ಪಕ್ಕ ಎಲ್ಲರೂ ಕೂಡ ಕೇಳ್ಯಾರ ಅವ್ರಿಗೆ ಕೂಡ ಇದೆಯಪ್ಪ ನಮ್ಮ ಈ ತಳಿ ಇಸ್ಕೊಡು ಈ ತಳಿ ಸಕಟ ನಮಗೆ ಡ್ಯಾಮೇಜ್ ಇಲ್ಲ ಅಂತ ಹೇಳ್ಯಾರ ಅಲ್ಲ ಇದ್ರಾಗ ಕಾಣ್ದು ಸರ. ಹಂಗಾಗಿ ನಮಗೆ ಇಳುವರಿ ಕೂಡ ಈ ವರ್ಷ ಹೋದ ವರ್ಷ ನಮ್ಮ ಬ್ಯಾಡಿಗೆ ಹೋಗಿನ ಸರ್ ಅದಕ್ಕಿನ್ನ ರೇಟ್ ಜಾಸ್ತಿನೇ ಓದ್ತಿದ್ದ. ಕಲರ್ ಕೂಡ ಅಡಿಕೆ ಕಲರ್ ಬರ್ತದೆ ಇನ್ನು ರಿಂಗ್ ಮುದುರು ಬರ್ತದೆ ಸರ್. ಇನ್ನು ಕಾಯಿ ಕೂಡ ಜಂಪನೆ ಅದಾವೆ ಸರ್ ಇವೆಲ್ಲ. ಈ ಮತ್ತು ಈ ತುಂಟು ಕೂಡ ಇಲ್ಲ ಇದ್ರಾಗ ಅಲ್ಲಿದ್ದಿಲ್ಲಿ ನೋಡಿ ಸರ್ ಇದ್ರಾಗೆಲ್ಲ ಅಷ್ಟು ಇದ್ರಾಗ ಓಷ್ಟಿದಾವಲ್ಲ ಸರ್ ಇದ್ರಾಗೆಲ್ಲ ಫುಲ್ಲು ಡ್ಯಾಮೇಜ್ ಏನಿಲ್ಲ ಒಂದು ಡ್ಯಾಮೇಜ್ ಇಲ್ಲ. ಈಗ ಇಲ್ಲಿ ಇಲ್ಲೇ ಕೂಡ ಒಂದು ಕೀಕೀತಿ ಬಂದಿರೋ ಸರ್ ಇದ್ರಾಗ ಕೂಡ ನೋಡಿ ಕಾಯಿ ಏಟುಟ್ಟದ ಜಂಪು ಇದು ಕೂಡ ಮತ್ತೆ ನನಗೆ ಇದ್ರ ಕೂಡ ನೋಡಿ ಸರ್ ಒಂದು ಎಷ್ಟೆಷ್ಟು ಅವಕ್ಕಿನ್ನ ಡ್ಯಾಮೇಜ್ ಎಲ್ಲೆಲ್ಲೆಲ್ಲೆಲ್ಲಿಲ್ಲ ಒಂದು ಇದ್ರಾಗ ಹುಡುಕನಂದ್ರೆ ಒಂದಿರಲಿಲ್ಲ. ಅದಾಗಿ ನಮಗೆ ಈ ಸರಿಗೆ ನೆಕ್ಸ್ಟ್ ನಾವು ಇಲ್ಲಿ ಅಕ್ಕಪಕ್ಕದವ್ರು ಕೂಡ ಹೇಳಿ ನಾನು ತಿರ್ಗಾ ಏನಪ್ಪ ಇವು ಇಸ್ಕೊಡ್ರಪ್ಪ ಅಂದ್ರೆ ನೋಡಪ್ಪ ಇವು ಬಂದು ನೋಡ್ಕೊಡಿ ಹೊಲ್ದಾಗಂತ ಮೊನ್ನೆ ಕೂಡ ಬಂದು ನಾವು ನೋಡ್ಕೊಂಡು ಹೋಗ್ಯಾರ ನಮ್ಮ ರೈತರು ಎಲ್ಲರು ರೈತರು ನೋಡ್ಕೊಂಡು ಹೋಗಿರೋದಕ್ಕೆ ನಮಗೆ ಈ ಸರಿಗೆ ನೆಕ್ಸ್ಟ್ ನೋಡಿ ಸರ್ ಇದು ಯಾವ ಥರ ಹಂಗಾಯ್ತೆ ನಮಗೆ ಇನ್ನೊಂದು ಅಲ್ಲಿ ಬಗಲಾಗಿತ್ತು ಸರ್ ನಮ್ಮ ಹೊಲ ಅದು ನೋಡಿಸಿದ್ರಿಗಿನ್ನ ಬರೀ ಡ್ಯಾಮೇಜ್ ಸರ್ ಹೊಲ. ಹಂಗಾಗಿ ನಮಗೆ ಇದನ್ನ ಭಾಳ ಇಷ್ಟಪಟ್ಟಿದ್ದೀವಿ ನಾವು ಈ ಸರಿಗೆ ನೆಕ್ಸ್ಟು ಇವೇ ಹಾಕ್ತಿದ್ದೀವಿ ನಾವು ಒಂದು 5 ಎಕರೆ ಹಾಕೋಣಂತ ಅಂದ್ಕೊಂಡಿದ್ದೀನಿ. ಮತ್ತು ಅದ್ರಾಗ ಇನ್ನೊಂದು ಬೇರೆ ತಳಿ ಕೂಡ 1 ಎಕರೆ ನೋಡ್ತೀನಿ ಮತ್ತು ಚೆಕ್ ಮಾಡ್ತೀನಿ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂತಂದ್ರೆ. ಕಾಯಿ ಕೂಡ ನೋಡಿ ಸರ್ ಇನ್ನು ಮುದುರು ಬಂದಮೇಲೆ ಕಾಯಿ ಸೈಜು ಕೂಡ ದಪ್ಪ ಅದಾವ ಸೈಜು ಕೂಡ ಉದ್ದ ಅದಾವ ದಪ್ಪ ಕೂಡ ಮುದುರು ಬರ್ತದೆ. ಇನ್ನು ಇನ್ನು ಇದು ಹೋಗ್ಬೇಕಿನ್ನ ಅರಿಸಿಂಬಕ್ಕಿನ್ನ ಒಂದು ಬರ ಈ ತಿಂಗಳೆಲ್ಲ ಕಳೆದ್ಮೇಲೆ ನಮ್ಮದು ಈ ಹಸಿರುಗಾಯಿ ಸ್ವಲ್ಪ ಇನ್ನು ಹಸಿ ಕಾಯಿ ಅದಾವ ರೊಟ್ಟು ಕೊನೆಗೆ ಎಲ್ಲೇನ ಒಂದು ಇವು ಆದಮೇಲೆ ಪೂರ್ತಿ ಹಣ್ಣಾದಮೇಲೆ ಎಲ್ಲ ಮುದುರು ಬಂದಮೇಲೆ ಅವಾಗ ಅರಿಯಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಸರ್. ನಾನು ಅದೇ ಇಷ್ಟೇ ಬಿಟ್ಟು ಬಂದು ಸರ್ ನಮಗೆ ಇದೇ ಈ ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ರೊಟ್ಟು ಜಾಸ್ತಿ ಹಾಕಿದ್ರು ಸರ್ ನಮಗೆ ಭಾಳ ಬೇಸತ್ತೆ ನಮಗೆ ಇಳುವರಿ ಬರ್ತದೆ. ಅದೇ ಸರ್ ನಾನು 1 ಎಕರೆವರೆ ಹರಿದೀನಿ ಸರ್ ಅಲ್ಲಿ ಬರೀ ಫುಲ್ಲು ಡ್ಯಾಮೇಜ್ ಸರ್ ಬೇರೆ ತಳಿ ಹಾಕಿದ್ದೀನಿ ಅಂದ್ರೆ ಅದು ಹಾಂ ಇದು ಹಾಕಿಲ್ಲ ನಾನು ಈ ಸರಿ ನೆಕ್ಸ್ಟ್ 2 ವಲ ಅವ್ರನ್ನೇ ಹಾಕ್ತಾಯಿದ್ದೀನಿ ನೆಕ್ಸ್ಟ್. ಹಂಗಾಗಿ ನಮಗೆ ಇದು ಏನಪ್ಪ ಅಂದರೆ ಸರ್ ಭಾಳ ನಮಗೆ ಇಷ್ಟಪಟ್ಟಿದ್ದೇನಂತ ನೋಡಿ ಸರ್ ಇದ್ರಾಗ ಏನೇನು ಒಂದು ಡ್ಯಾಮೇಜ್ ಇಲ್ಲ ಎಲ್ಲಿ ಇಲ್ಲಿ ಇಲ್ಲಿ ಡ್ಯಾಮೇಜ್ ಏನು ಇಲ್ಲಿದೆ. ಈಗ ಇದ್ರಾಗ ಇಲ್ಲ ಡ್ಯಾಮೇಜ್ ಎಲ್ಲಿ ಇಲ್ಲ ಡ್ಯಾಮೇಜೇ ಇಲ್ಲ ಇವೆಲ್ಲ ಇದ್ರಾಗಷ್ಟೇ ಸರ್ ಇದ್ರಾಗಷ್ಟೇ ಎಲ್ಲ ಅಷ್ಟೇ ಡ್ಯಾಮೇಜೇ ಇಲ್ಲ ಕಾಯಿ ಯಾವೂ ಇಲ್ಲ ಇವು ಡ್ಯಾಮೇಜೇ ಇಲ್ಲ ಇದ್ರಾಗ ಎಲ್ಲಿ 4 ಮೂಲೆ ಎಲ್ಲಿ ಹುಡುಕಾಡಿದ್ರು ಕೂಡ ಅಷ್ಟು ಅಮ್ಮಚೋಕು ಸರ್ ನಮ್ಮದಲ್ಲ ಸೇಮ್ ಎಲ್ಲ ತಲೆ ಓಟು ಹೋಯ್ದೆ ಇದೇ ರೀತಿ ಐತೆ ನಮ್ಮ ತಳಿ. ಇದಿರೋದಕ್ಕೆ ನಮಗೆಲ್ಲ ಪಕ್ಕ ಅಕ್ಕಪಕ್ಕದವ್ರು ಎಲ್ಲ ನೋಡಿ ಸರ್ ಅವೆಲ್ಲ ಅಕ್ಕಪಕ್ಕದವ್ರು ಬೇರೆ ತಳಿ ಇಟ್ಟಿದ್ದೀರ ಅವಾಗ ಮುದುರು ಬಂದ್ಬಿಡ್ತು. ಇದು ಟ್ರಿಪ್ಸ್ ಕೂಡ ಬಂದಿಲ್ಲ ಸರ್ ಇನ್ನು ಕೊನೆಗಾದ್ರೂ ಕೂಡ ಕಾಯಿ ನೋಡಿ ಸರ್ ಹಸೆಕಾಯಿ ಕೂಡ ಏಸು ಇಟ್ಕೊಂಡೈತೆ ನೋಡಿ ಸರ್ ಇನ್ನ ಹಸೆಕಾಯಿ ಕೂಡ ಇನ್ನು ಇನ್ನೂ ಇಟ್ಕೊಂಡತ್ತೆ ಭಾಳ ಇದೆ ಹಸೆಕಾಯಿ ಇಟ್ಕೊಂಡೈತೆ ಇನ್ನು ಅಡೇಲಿದ್ದ ಕಾಯಿ ಕೂಡ ಇದಾವೆ ಇನ್ನು ಭಾಳ ಇಷ್ಟ ಆಗೈತೆ ಸರ್ ಇದನ್ನು ನಮಗೆ.
ಆಯ್ತು ಸರ್, ನಮಸ್ಕಾರ. ಅದೇ ನನ್ನ ಸರ್ ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಕಪ್ಪಗಲ್ಲು ಗ್ರಾಮ ನಂದು. ಯಾರನ್ನ ಅದಕ್ಕೆ ನಾವು ಈಶರಿ ಕೂಡ ನಮ್ಮ ಅಣ್ಣರಿಗೆ ಕೂಡ ಹೇಳಿದ್ದೀನಿ ನಾನು. ನೆಕ್ಸ್ಟ್ ನಮ್ಮ ಅಣ್ಣವ್ರು ಕೂಡ ಇವೇ ತಾಮ್ತದಾರ, ಇದೇ ತಾಳಿನೇ ತಾಮ್ತದಾರ ಅವರು. ಹಂಗಾಗಿ ನಮ್ಗೆ ಆಯ್ತಪ್ಪ, ನಮ್ಮ ತಮ್ಮ ಭಾಳ ಬೇಸದಾಗ ಬಿಟ್ಟನಪ್ಪ, ನಮ್ಮ ತಮ್ಮ ಕೂಡ ಇನ್ನಪ್ಪ ಅನ್ನೋದನ್ನ ಅವನು ಕೂಡ ಕೇಳ್ದೆ. ನನಗೆ ಈಶರಿ ಒಂದು 5 ಎಕರೆ ಕೊಡಪ್ಪ ಅಂತ ಹೇಳ್ಯಾನ. ಆಯ್ತೇಳಪ್ಪ, ಸಕಟ ಕಂಪ್ನವ್ರಿಗೆ ಹೇಳಿ ಇಸ್ಕೊಡ್ತದೀನಿ ಅಂತ ಹೇಳಿದ್ದೀನಿ. ಧನ್ಯವಾದ ಸರ್.